ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರಚಾರದ ಭರಾಟೆ ಸುಮಲತಾ ಮೂಲ ಕೆದಕಿ ದಳಪತಿಗಳು ಹರಿಬಿಟ್ರು ನಾಲಿಗೆ ಕಾಂಗ್ರೆಸ್ ನಾಯಕರಿಗೆ ಸಚಿವ ಸಾರಾ ಮಹೇಶ್ ಖಡಕ್ ವಾರ್ನಿಂಗ್ ಇದು ಜೆಡಿಎಸ್ ಕ್ಯಾಂಪೇನ್ನ ಇವತ್ತಿನ ಹೈಲೈಟ್ಸ್ ಸಕ್ಕರೆಯ ಸಿಹಿ ಸವಿಯಲು ನಿಖಿಲ್ ಟೆಂಪಲ್ ರನ್ ಸುಮಲತಾ ವಿರುದ್ಧ ಜೆಡಿಎಸ್ ಲೀಡರ್ಸ್ ಫುಲ್ ಗರು ಕೇಳಿದ್ರಲ್ಲ ನಾಗಮಂಗಲ ಶಾಸಕ ಸುರೇಶ್ ಗೌಡ ಮಾತನ್ನ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಟೆಂಪಲ್ ರನ್ ಮಾಡ್ತಿದ್ರೆ ಮತ್ತೊಂದ್ ಕಡೆ ತೆನೆ ನಾಯಕರು ನಾಲಿಗೆ ಹರಿಬಿಡ್ತಿದ್ದಾರೆ ಈ ಹಿಂದೆ ಸುಮಲತಾ ಮಂಡ್ಯ ಗೌಡ್ತಿಯಲ್ಲ ಎಂಬ ಮಾತು ಕೇಳಿ ಬಂದಿತ್ತು ಈಗ ಮತ್ತೆ ಶಾಸಕ ಸುರೇಶ್ ಗೌಡ ಸುಮಲತಾ ಮೂಲಕ್ಕೆದಕ್ಕಿದ್ದಾರೆ ನಾವೇನು ಆಂಧ್ರ ತಮಿಳುನಾಡಿನಿಂದ ಅಭ್ಯರ್ಥಿಯನ್ನ ಕರೆದುಕೊಂಡು ಬಂದಿಲ್ಲ ಅಂತ ಪರೋಕ್ಷವಾಗಿ ಸುಮಲತಾ ಕಾಲೆಳೆದಿದ್ದಾರೆ ಸುರೇಶ್ ಗೌಡ ಅಷ್ಟೇ ಅಲ್ಲ ಸಂಸದ ಶಿವರಾಮೇಗೌಡ ಸಹ ಸುಮಲತಾ ವಿರುದ್ಧ ಕಿಡಿಕಾರಿದ್ದಾರೆ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಬಣ್ಣ ಬಣ್ಣದ ಸೋಬು ಹಾಕಿಕೊಂಡು ಬಂದಿರೋರು ಎಲ್ಲೋಗಿದ್ರು ಅಂತ ಪ್ರಶ್ನಿಸಿದ್ದಾರೆ ಮಂಡ್ಯ ಮಂಡ್ಯ ಜಿಲ್ಲೆ ಒಂದರಲ್ಲೇ 275 ಕ್ಕೂ ಮಿಗಿಲಾಗಿ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಯಾವ ಈ ರಾಜ್ಯದ ಮುಖಂಡರು ಇವತ್ತೇನು ಬಣ್ಣ ಬಣ್ಣದ ಸೋಬು ಹಾಕೊಂಡು ಬರ್ತಾವಲ್ಲ ಆ ಪುಣ್ಯಾತ್ಮಗಳೆಲ್ಲ ಎಲ್ಲಿದ್ರು ಅವತ್ತು ನೀವೇ ಯೋಚನೆ ಮಾಡಬೇಕು ಇನ್ನು ನಿಖಿಲ್ ಕುಮಾರಸ್ವಾಮಿ ಇವತ್ತು ಸಹ ಮಂಡ್ಯದಲ್ಲಿ ಟೆಂಪಲ್ ರನ್ ಮಾಡಿದ್ರು ಮದೂರು ತಾಲೂಕು ಆಬಲವಾಡಿ ಗ್ರಾಮದಲ್ಲಿರುವ ತೋಪಿನ ತಿಮ್ಮಪ್ಪ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದ್ರು ಬಳಿಕ ಜೆಡಿಎಸ್ ಬಹಿರಂಗ ಸಮಾವೇಶದಲ್ಲಿ ಪಾಲ್ಗೊಂಡ್ರು ತಮ್ಮ ನೆಚ್ಚಿನ ನಾಯಕನಿಗೆ ಭವ್ಯ ಸ್ವಾಗತವೇ ಸಿಕ್ತು ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದ ನಿಖಿಲ್ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತೇನೆ ಅನ್ಕೊಂಡಿರ್ಲಿಲ್ಲ ನನಗೆ ರಾಜಕೀಯ ಹೊಸದು ರಾಜಕೀಯ ಅನುಭವವಿಲ್ಲ ಆದ್ರೆ ಪ್ರಾಮಾಣಿಕತೆ ಬದ್ಧತೆಗೆ ನನ್ನ ಬಳಿ ಕೊರತೆ ಇಲ್ಲ ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮ ಕೈ ಬಿಡಲ್ಲ ಅಂತ ಹೇಳಿದ್ರು ನನ್ನ ಕನಸು ಮನಸ್ಸಿನಲ್ಲೂ ಕೂಡ ನಾನು ಬಂದು ನಿಂತ್ಕೋಬೇಕು ನನ್ನ ಪಕ್ಷದ ಅಭ್ಯರ್ಥಿ ಆಗಬೇಕು ಅಂತ ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ಆದ್ರೆ ನಮ್ಮ ಪಕ್ಷದ ಶಾಸಕರುಗಳೇನಿದ್ದಾರೆ ನಮ್ಮ ಶಿವರಾಮೇಗೌಡರು ಸಾಹೇಬರು ಎಲ್ಲರೂ ಕೂತು ಚರ್ಚೆ ಮಾಡಿ ನಮ್ಮ ಕಾರ್ಯಕರ್ತರ ಜೊತೆ ಅವರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಆ ನಂತರ ತಗೊಂಡಂತ ತೀರ್ಮಾನಕ್ಕೆ ಇವತ್ತು ನನ್ನ ಪಕ್ಷ ಟಿಕೆಟ್ ಕೊಡುವ ವಿಚಾರ ಮುಂದೆ ಬಂದಿದೆ ಇನ್ನ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯ ಸೇವೆ ಮಾಡ್ಲಿಕ್ಕೆ ನೀವೆಲ್ಲರೂ ಅವಕಾಶ ಮಾಡಿಕೊಡ್ತೀರಾ ಅಂತ ನಾನು ಒಂದು ನಂಬಿಕೆ ಇಟ್ಕೊಂಡು ಇವತ್ತು ತಂಗಳ ಮುಂದೆ ಬಂದು ನಿಂತಿದ್ದೀನಿ ಇವತ್ತಿಲ್ಲಿ ಕಾಂಗ್ರೆಸ್ಗೆ ಸಚಿವ ಸಾರಾ ಮಹೇಶ್ ವಾರ್ನಿಂಗ್ ಮೈಸೂರಿನಲ್ಲಿ ಸಚಿವ ಸಾರಾ ಮಹೇಶ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಖಡಕ್ ವಾರ್ನಿಂಗ್ ನೀಡಿದ್ರು ಮಂಡ್ಯದಿಂದ ನಿಖಿಲ್ ರನ್ನ ಗೆಲ್ಲಿಸಿದ್ರೆ ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುತ್ತೇವೆ ಅಂತ ಹೇಳಿದ ಸಾರಾ ಮಹೇಶ್ ಗುಂಪುಗಾರಿಕೆ ವೈಯಕ್ತಿಕ ಇಚ್ಛಾಶಕ್ತಿ ಭಿನ್ನಾಭಿಪ್ರಾಯವನ್ನ ಬಿಟ್ಟು ಕೆಲಸ ಮಾಡಬೇಕು ಮಂಡ್ಯದಲ್ಲಿ ನೀವು ನಡೆದುಕೊಳ್ಳೋ ರೀತಿ ಮೈಸೂರಿನಲ್ಲೂ ಪರಿಣಾಮ ಬೀರುತ್ತೆ ಮೈತ್ರಿಗೆ ದ್ರೋಹ ಮಾಡೋದು ತಂದೆ ತಾಯಿಗೆ ಮೋಸ ಮಾಡಿದಂತೆ ನೀವು ಎಷ್ಟು ಪ್ರೀತಿ ತೋರಿಸ್ತಿರೋ ನಾವು ಅಷ್ಟೇ ಪ್ರೀತಿ ತೋರಿಸ್ತೀವಿ ಅಂತ ಹೇಳಿದ್ರು ಈಗ ಮಂಡ್ಯದಲ್ಲೂ ಲೋಕಸಭೆ ಚುನಾವಣೆ ಇದೆ ಮಂಡ್ಯದ ಕೆಲವು ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಆ ರೀತಿ ನಡ್ಕೊಂಡಾಗ ಮೈಸೂರಿನಲ್ಲಿರ್ತಕ್ಕಂಥ ನಮ್ಮ ಜೆಡಿಎಸ್ನ ಕಾರ್ಯಕರ್ತರ ಮೇಲೂ ಸಹ ಪರಿಣಾಮ ಬೀರುತ್ತೆ ಒಟ್ಟಾರೆ ಮಂಡ್ಯ ಲೋಕಸಭಾ ಅಖಾಡ ರಂಗೇರಿದೆ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಲು ದೋಸ್ತಿ ಕಾರ್ಯಕರ್ತರು ಅಭರದ ಪ್ರಚಾರ ಮಾಡುತ್ತಿದ್ದಾರೆ ಇತ್ತ ಬೆಂಗಳೂರಿನಲ್ಲಿ ಪಕ್ಷದ ವರಿಷ್ಠರು ಸಿಎಂ ಪುತ್ರನನ್ನ ಗೆಲ್ಲಿಸಲು ರಣತಂತ್ರವನ್ನು ರೂಪಿಸುತ್ತಿದ್ದಾರೆ ಕ್ಯಾಮರಾಮನ್ ವಿನೋದ್ ಜೊತೆಗೆ ಎಂಕೆ ಮೋಹನ್ ರಾಜ್ ಟಿವಿ 5 ಮಂಡ್ಯ